ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ಮೈಕ್ರೋಸ್ಕೋಪ್ ಅಂತ. ನಂದು ನಮಸ್ಕಾರ ಫ್ರೆಂಡ್ಸ್. ನನ್ನ ಹೆಸರು ಟೆಲಿಸ್ಕೋಪ್ ಅಂತ. ಸ್ನೇಹಿತರೆ, ಇವತ್ತು ಟಿಪ್ಪುವಿನ ಪಾಠವನ್ನ ಪಠ್ಯದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ನಾನು ಈ ನಿರ್ಧಾರವನ್ನ ಸಂಪೂರ್ಣವಾಗಿ ಸ್ವಾಗತಿಸ್ತೀನಿ. ಇದು ಅತ್ಯಂತ ಸರಿಯಾದ ನಿರ್ಧಾರ. ನೋಡಿ ಸ್ನೇಹಿತರೆ, ಕೆಲಸ ಇಲ್ಲದ ಬಡಗಿ ಮಗನ ಎತ್ತಿದ್ದಂತೆ ಹಂಗಾಯ್ತು ಇವ್ರ ಕಥೆ ಅಲ್ಲ. ಸರ್ಕಾರ ICUದಲ್ಲಿದೆ, ಇವತ್ತು ಬೀಳತ್ತೋ ನಾಳೆ ಬೀಳತ್ತೋ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಸರ್ಕಾರ ಉಳಿಸೋದನ್ನ ಬಿಟ್ಟು ನಾವು ಟಿಪ್ಪುವಿನ ಪಾಠವನ್ನ ಪಠ್ಯದಿಂದ ತೆಗಿತೀವಿ ಅಂತ ಹೋಗ್ತಾ ಇದಾರಲ್ಲ, ಏನ್ ಹೇಳ್ಬೇಕು ಹೇಳಿ ಇವರಿಗೆ? ನೋಡಿ ಸ್ವಾಮಿ, ನೀವು ವಿಷಯಾಂತರ ಮಾಡಬೇಡಿ. ನೀವು ಸುಮ್ಮನಿದ್ರೆ ನಮ್ಮ ಸರ್ಕಾರ ಚೆನ್ನಾಗೇ ಇರತ್ತೆ, ಅದಕ್ಕೇನು ಆಗಲ್ಲ. ನೀವು ಇಷ್ಟು ವರ್ಷ ಏನು ಕಡದು ಕಟ್ಟೆ ಹಾಕಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ವಾ? ಕಮ್ ಟು ದಿ ಪಾಯಿಂಟ್ ಐಸೆ. ಯಾರು ಹೇಳಿದ್ರಿ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ? ಬ್ರಿಟಿಷರ ವಿರುದ್ಧ ಟಿಪ್ಪು ಹೋರಾಡಿದ್ದು ಕೇವಲ ತನ್ನ ರಾಜ್ಯ ಉಳಿಸ್ಕೊಳ್ಬೇಕು ಅಂತ, ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕು ಅಂತ ಅಲ್ಲ. ಹಂಗಾದ್ರೆ ನಿಮ್ ಪ್ರಕಾರ ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತಾದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ವಾ? ಕೇವಲ ತಮ್ಮ ತಮ್ಮ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಹೋರಾಟ ಮಾಡಿದ್ರ? ನೋಡ್ರಿ, ಅವ್ರ ವಿಷಯ ಬೇರೆ, ಇವ್ರ ವಿಷಯ ಬೇರೆ, ಎರಡನ್ನೂ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಇತಿಹಾಸವನ್ನ ಇತಿಹಾಸವನ್ನಾಗಿ ನೋಡಬೇಕು ಹೊರತು ಯಾರಿಗೂ ಯಾವುದಕ್ಕೂ ಯಾವುದೇ ಲೇಬಲ್ ಅಂತ ಮಾಡಬಾರ್ದು. ಟಿಪ್ಪು ಒಬ್ಬ ಮತಾಂಧ, ಅವನಿಗೆ ಹಿಂದೂಗಳನ್ನ ಕಂಡ್ರ ಆಗ್ತಿರ್ಲಿಲ್ಲ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಅವನು. ರೀ, ಬಾಯಿ ಬಂದಂಗೆಲ್ಲ ಮಾತಾಡ್ಬಿಡ್ರಿ, ಅದು ಮಾಡಿರೋದಕ್ಕೆ ಏನಾದರೂ ದಾಖಲೆ ಇದೆಯಾ ನಿಮ್ಮ ಹತ್ರ? ಯಾಕಿಲ್ಲ. ಟಿಪ್ಪುವಿನ ಖಡ್ಗದ ಮೇಲೆ ಏನಂತ ಬರೆದಿತ್ತು ಅಂತ ನಿಮ್ಗೆ ಗೊತ್ತಾ? ಅವನ ಖಡ್ಗದ ಮೇಲೆ ಸ್ಪಷ್ಟವಾಗಿ ಬರೆದಿತ್ತು, ನನ್ನ ಈ ವಿಜಯದ ಖಡ್ಗ ಯಾರು ಮುಸಲ್ಮಾನರಲ್ವೋ ಅವ್ರ ಮೇಲೆ ಮಿಂಚಿನಂತೆ ದಾಳಿ ಮಾಡುತ್ತೆ. ಓ ಅಲ್ಲ, ಈ ಖಡ್ಗಕ್ಕೆ ಯಾವಾಗಲೂ ವಿಜಯ ಸಿಗಲಿ. ಯಾರು ಮುಸಲ್ಮಾನರಾಗೋದಕ್ಕೆ ಒಪ್ಪೋದಿಲ್ವೋ ಅವರು ಈ ಖಡ್ಗದಿಂದಾನೇ ನಾಶವಾಗಲಿ ಅಂಥೇಳಿ ಆ ಖಡ್ಗದ ಮೇಲೆ ಬರೆದಿತ್ತು. ರೀ, ಆ ಕಾಲ ಹಂಗಿತ್ತು ರೀ. ಎಲ್ಲ ರಾಜರು ಅವರವ್ರ ಧರ್ಮದ ಹೆಸರನ್ನ, ಧರ್ಮದ ಮಾತುಗಳನ್ನ ಅವರವ್ರ ಖಡ್ಗದ ಮೇಲೆ ಬರ್ಕೊಳ್ತಾ ಇದ್ರು. ಯಾಕೆ? ಶಿವಾಜಿಯ ಖಡ್ಗ ಭವಾನಿಯನ್ನ ದೇವಿ ವರವಾಗಿ ಕೊಟ್ಟಿದ್ಲು, ಮತ್ತೆ ಅದೇ ಖಡ್ಗದಿಂದ ಶಿವಾಜಿ ಹಿಂದೂಗಳ ರಕ್ಷಣೆ ಮಾಡ್ದ ಅನ್ನೋದನ್ನ ನೀವು ಮರೆತು ಬಿಟ್ರ? ಶಿವಾಜಿಗೂ ಟಿಪ್ಪುಗೂ ಏನ್ರಿ ಕಂಪೇರ್ ಮಾಡ್ತೀರಾ? ಶಿವಾಜಿ ಏನು ನಿಮ್ ಟಿಪ್ಪುವಿನ ಥರ ಹಿಂದೂ ದೇವಾಲಯಗಳ ಮೇಲೆ, ಮಠಗಳ ಮೇಲೆ ದಾಳಿ ಮಾಡಿದ್ನ? ಮತ್ತೆ ಮಾಡ್ಲಿಲ್ವಾ? ಶೃಂಗೇರಿ ಮಠದ ಮೇಲೆ ಮರಾಠ ಪೇಶ್ವರುಗಳು ದಾಳಿ ಮಾಡಿದ್ದನ್ನ ಮರೆತು ಬಿಟ್ರ? ಮರಾಠ ಪೇಶ್ವರುಗಳು ಅಲ್ಲಿ ದಾಳಿ ಮಾಡಿದ್ರು, ಅಲ್ಲಿಯ ಸಂಪತ್ತನ್ನ ಕೊಳ್ಳೆ ಹೊಡೆದ್ರು. ಅಷ್ಟೇ ಅಲ್ಲ, ಶೃಂಗೇರಿಯಲ್ಲಿದ್ದ ಶಾರದಾದೇವಿ ಮೂರ್ತಿಯನ್ನ ಕೂಡ ಅಲ್ಗಾಡಿಸಿದ್ರು. ಅಲ್ಲಿ ಸ್ವಾಮಿಗಳು, ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಅಂತೂ ಆವಾಗ ಅಲ್ಲಿಂದ ತಮ್ಮ ಶಿಷ್ಯರೊಡನೆ ಕಾರ್ಕಳಕ್ಕೆ ಓಡಿ ಹೋಗ್ತಾರೆ. ಅಲ್ಲಿಂದಾನೆ ಟಿಪ್ಪು ಸುಲ್ತಾನ್ಗೆ ಪತ್ರ ಬರೀತಾರೆ, ಶೃಂಗೇರಿಯಲ್ಲಿ ಈ ಥರ ಆಗ್ತಾ ಇದೆ, ನಮಗೆ ರಕ್ಷಣೆ ಬೇಕು ಅಂತ ಹೇಳಿ. ಅದೇ ಟೈಮಲ್ಲೇನೆ ಸ್ವಾಮಿಗಳೇ, ಟಿಪ್ಪು ಸುಲ್ತಾನು ಶೃಂಗೇರಿಗೆ ಸಹಾಯ ಮಾಡಿದ್ದು, ಶೃಂಗೇರಿಯ ರಕ್ಷಣೆಗೆ ನಿಂತಿದ್ದು, ಅದನ್ನ ನೀವು ಮರೆತು ಬಿಟ್ರ? ಆ ದಾಖಲೆ ಇನ್ನೂ ಇದೆ ನೋಡ್ರಿ. ಮರಾಠ ಪೇಶ್ವೆಗಳು ದಾಳಿ ಮಾಡಿದ್ದಕ್ಕೂ, ಟಿಪ್ಪು ಕೊಡಗಲ್ಲಿ ದಾಳಿ ಮಾಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎರಡೂ ಸಂಪೂರ್ಣವಾಗಿ ಭಿನ್ನ ಭಿನ್ನವಾಗಿದೆ. ನಿಮ್ಮ ಟಿಪ್ಪು ಕೊಡಗಲ್ಲಿ ಕ್ರೈಸ್ತರ ಮೇಲೆ ದಾಳಿ ಮಾಡಿದ್ದು, ಚಿತ್ರದುರ್ಗದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದು ಮರೆತು ಬಿಟ್ರ? ಕರಾವಳಿಯಲ್ಲಿ ಹತ್ತಾರು ಚರ್ಚ್ಗಳನ್ನ ಕೆಡುವುದ, ಕ್ರೈಸ್ತರ ಮೇಲೆ ಆಕ್ರಮಣ ಮಾಡ್ದ. ಅದಕ್ಕಾಗಿ ಕೆಲ ವರ್ಷಗಳ ಹಿಂದೆ ಕ್ರೈಸ್ತರು ಕೊಡಗಿಂದ ಶ್ರೀರಂಗಪಟ್ಟಣದವರೆಗೆ ಪಾದಯಾತ್ರೆ ಕೂಡ ಮಾಡಿದ್ರು. ಇನ್ನು ಚಿತ್ರದುರ್ಗದಲ್ಲಿ ಟಿಪ್ಪು ಸುಲ್ತಾನ್ ಮತ್ತೆ ಅವರಪ್ಪ ಹೈದರಾಲಿ ಏನ್ ಮಾಡಿದ್ರು ಅನ್ನೋದನ್ನ ಮರೆತು ಬಿಟ್ರ? ಮತ್ತೆ ಮತ್ತೆ ಚಿತ್ರದುರ್ಗದ ಮೇಲೆ ದಾಳಿ ಮಾಡಿದ್ರು, ಆದ್ರೆ ಅವ್ರಿಗೆ ಏನು ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ. ಅವಾಗ ನಿಮ್ ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಆ ಪಾಳೆಗಾರರ ಸೈನಿಕರಲ್ಲಿ ಮುಸಲ್ಮಾನ್ ಸೈನಿಕರು ಇರ್ತಾರಲ್ಲ, ಅವ್ರನ್ನೆಲ್ಲ ಬಲೆ ಕೆಡವುಕೊಂಡು, ನೀವು ಮುಸಲ್ಮಾನರು, ಹಿಂದೂಗಳ ವಿರುದ್ಧ, ಹಿಂದೂಗಳ ಜೊತೆ ನೀವು ಫೈಟ್ ಮಾಡಬಾರ್ದು, ಹಿಂದೂಗಳ ವಿರುದ್ಧ ಫೈಟ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಪುಸಲಾಯಿಸಿ ಆ ಪಾಳೆಗಾರರನ್ನ ಸೋಲಿಸಿದ್ರು. ಕರ್ನಾಟಕದಲ್ಲಿ ಕೋಮುವಾದದ ಬೀಜ ಮೊದಲು ಬಿತ್ತಿದೆ ಈ ಟಿಪ್ಪು ಸುಲ್ತಾನ್. ಕೋಮುವಾದದ ಜನಕರೇ ಈ ಮಾತು ಹೇಳ್ತಾ ಇರೋದು ನಂಗೆ ನಗು ತರಿಸ್ತಾ ಇದೆ ಅಲ್ರಿ. ಟಿಪ್ಪು ಸುಲ್ತಾನ್ ಅಷ್ಟು ಅಸಹಿಷ್ಣು ಆಗಿದ್ದ ಅಂತಂದ್ರೆ, ಶೃಂಗೇರಿಯ ಬ್ರಾಹ್ಮಣ ಮಠಕ್ಕೆ ಅವನು ಯಾಕೆ ಸಹಾಯ ಮಾಡ್ತಾ ಇದ್ದ? ನಂಜನಗೂಡು ದೇವಾಲಯಕ್ಕೆ ಯಾಕೆ ದೇಣಿಗೆಯನ್ನು ಕೊಡ್ತಾ ಇದ್ದ? ತನ್ನ ಸೈನ್ಯದಲ್ಲಿ ಬೇಡ, ಕುರುಬ, ಲಿಂಗಾಯತ, ಒಕ್ಕಲಿಗ ಇವರಿಗೆಲ್ಲ ಯಾಕೆ ಉನ್ನತ ಸ್ಥಾನವನ್ನ ಕೊಟ್ಟ? ತಲೆತಲಾಂತರದಿಂದ ಈ ಶಾನುಭೋಗರು ಮತ್ತೆ ಪಟೇಲರು ಸಾವಿರಾರು ಎಕರೆ ಜಮೀನ್ ಇಟ್ಟುಕೊಂಡು ಅನುಭವಿಸ್ತಾ ಬರ್ತಾ ಇದ್ರಲ್ಲ, ಆ ಜಮೀನನ್ನೆಲ್ಲ ಕಸ್ಕೊಂಡು ಯಾಕೆ ಮಾದಿಗರಿಗೆ ಮತ್ತೆ ಹರಿಜನರಿಗೆ ಟಿಪ್ಪು ಸುಲ್ತಾನ್ ಕೊಡ್ತಾ ಇದ್ದ? ನಿಮ್ಮ ಕಾಮಾಲೆ ಕಂಡಿಗೆ ಇದ್ಯಾವುದು ಕಾಣೋದಿಲ್ಲ ಅಲ್ವಾ? ನೋಡಿ, ಇತಿಹಾಸ ಹೇಳಬೇಕು ಅಂತಂದ್ರೆ ಸಂಪೂರ್ಣವಾಗಿ ಇತಿಹಾಸವನ್ನ ಹೇಳಬೇಕು, ಸೆಲೆಕ್ಟೆಡ್ ಹಿಸ್ಟ್ರಿ ಆಗಿರಬಾರ್ದು. ಟಿಪ್ಪು ಒಂದು ವೇಳೆ ಪರಮತು ಸಹಿಷ್ಣು ಆಗಿದ್ದ ಅಂತಂದ್ರೆ ಅವನು ಉತ್ಸವಾಂಬೆ, ಏಕನಾಥೇಶ್ವರಿ,
ಮತ್ತೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಗಳ ಮೇಲೆ ಯಾಕೆ ದಾಳಿ ಮಾಡ್ದ? ಚಿತ್ರದುರ್ಗದಲ್ಲಿ ಮಸೀದಿ ಹೆಂಗ್ ಕಟ್ಟಿದ್ದು ಗೊತ್ತಾ? ಅಲ್ಲಿ ಉಚ್ಚಂಗಮ್ಮನ ದೇವಸ್ಥಾನ ಇತ್ತಲ್ಲ, ಅದ್ರ ಎರಡು ಗೋಪುರವನ್ನ ಕೆಡವಿ ಅದೇ ಕಲ್ಲಿಂದ ಮಸೀದಿ ಕಟ್ಟಿದ್ರು. ಅದನ್ನು ಹೇಳ್ರಿ. ನೀವ್ ಯಾವಾಗ್ಲೂ ಯಾಕ್ರಿ ಜಾತಿ ಜಾತಿ ಅಂತ ಸಾಯ್ತಾ ಇರ್ತೀರಾ? ಟಿಪ್ಪು ಮಾಡಿರೋ ಅಭಿವೃದ್ಧಿ ಕಾರ್ಯಗಳ ತನ್ನ ಸ್ವಲ್ಪ ಗಮನ ಹರಿಸಿ. ಮಂಜರಾಬಾದ್ ಕೋಟೆ ಕಟ್ಟಿದ್ ಯಾರು? ನಮ್ ಟಿಪ್ಪು ಸುಲ್ತಾನು. ಬೆಂಗಳೂರಲ್ಲಿ ವೀಕೆಂಡ್ ಆಯ್ತು ಅಂತಂದ್ರೆ ನಿಮ್ ಹಿಂದೂಗಳೆಲ್ಲ ಸೇರ್ಕೊಂಡು ಬುದು 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 ಅಂತ ಹೇಳಿ ಮಂಜರಾಬಾದ್ ಫೋರ್ಟಿಗೆ ಹೋಗ್ತೀರಾ ಪಿಕ್ನಿಕ್ ಅಂತ ಹೇಳಿ. ನಿಮ್ಗೆ ಅಷ್ಟು ಟಿಪ್ಪು ಮೇಲೆ ಸಿಟ್ಟು ಇತ್ತು ಅಂತಂದ್ರೆ ಎಲ್ಲಾ ಹಿಂದೂಗಳು ಮಂಜರಾಬಾದ್ ಕೋಟೆಗೆ ಹೋಗ್ಬಾರ್ದು ಅಂತ ಹೇಳಿ ಆ ಮಂಜರಾಬಾದ್ ಕೋಟೆಗೆ ಹೋಗೋದನ್ನ ತಪ್ಪಿಸ್ರಿ. ಅದನ್ನ ನಿಲ್ಸಿ ನೋಡೋಣ, ಆಗತ್ತಾ ನಿಮ್ ಕೈಯಲ್ಲಿ? ಬೆಂಗಳೂರಲ್ಲಿ ವಾಕಿಂಗ್ ಇಂದ ಹಿಡ್ಕೊಂಡು ಸ್ಲೀಪಿಂಗ್ ವರೆಗೂ ಎದ್ರೆ ಬಿದ್ರೆ ಲಾಲ್ಬಾಗಿ ಓಡೋಗ್ತೀರಾ? ಲಾಲ್ಬಾಗನ್ನ ಯಾರು ಕಟ್ಸಿದ್ದು? ನಿಮ್ ಹಿಂದೂ ರಾಜರ? ಲಾಲ್ಬಾಗನ್ನ ಕಟ್ಸಿದ್ದು ಟಿಪ್ಪು ಸುಲ್ತಾನು ಹೈದರಾಲಿ. ನಿಮ್ಗೆ ಅಷ್ಟಿತ್ತು ಅಂದ್ರೆ ಹಿಂದೂಗಳೆಲ್ಲ ಲಾಲ್ಬಾಗಿ ಹೋಗೋದನ್ನ ಬಿಟ್ಬಿಡಿ. ಇದನ್ನ ವಿತಂಡವಾದ ಅಂತ ಕರೀತಾರೆ. ಆಯಾ ಕಾಲದಲ್ಲಿ ಯಾವ್ಯಾವ ರಾಜರು ಏನೇನು ಮಾಡಿದ್ರು ಅದನ್ನು ಟಿಪ್ಪು ಅಷ್ಟೇ ಮಾಡಿದ್ರು, ಅದರಲ್ಲಿ ಏನು ವಿಶೇಷ ಇಲ್ಲ. ಟಿಪ್ಪುವಿನ ವಿಷಯ ಹೇಳಬೇಕು ಅಂದ್ರೆ ಸಂಪೂರ್ಣವಾಗಿ ಸತ್ಯವನ್ನೇ ಹೇಳಬೇಕು, ಆ ಸತ್ಯವನ್ನೇ ಅಳವಡಿಸಬೇಕು. ಟಿಪ್ಪುವಿನ ಬರೇ ಒಂದು ಮುಖವನ್ನು ಮಾತ್ರ ಪಠ್ಯಪುಸ್ತಕದಲ್ಲಿ ಅಳವಡಿಸಬಾರದು. ಈಗ ಪಠ್ಯದಲ್ಲಿ ಏನಿದೆ? ಅವನು ಧೀರ ಶೂರ, ಬ್ರಿಟಿಷರಿಗೆ ತನ್ನ ಮಕ್ಕಳನ್ನ ಒತ್ತೆ ಇಟ್ಟ ಅಂತ ಬರೀ ಇದೇ ವಿಷಯ ತುಂಬಿಕೊಂಡು ಹೋಗಿದೆ ಅಲ್ರಿ. ಅವನ ಕರ್ಮಕಾಂಡನು ಸ್ವಲ್ಪ ಪುಸ್ತಕದಲ್ಲಿ ಬರೀದೆ. ಎಲ್ಲ ವಿಷಯನೂ ಇದ್ದಂಗೆ ಹೇಳಬೇಕು, ಬರೀ ಸುಳ್ಳು ಬರೀಬಾರದು. ಅದಕ್ಕೆ ಆತನ ಪಠ್ಯ ಮಕ್ಕಳ ಪುಸ್ತಕದ ಪಠ್ಯದಲ್ಲಿ ಇರಬಾರದು ಅಂತ ಹೇಳಿ ನಾವು ವಾದಿಸ್ತಾ ಇರೋದು. ಮತ್ತೆ ಕೊನೆವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಟಿಪ್ಪು ಜಯಂತಿಯನ್ನ ಕೂಡ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲ, ಟಿಪ್ಪು ಸುಲ್ತಾನನ ಪಾಠವನ್ನ ಪಠ್ಯದಿಂದ ತಗಿಲಿ ಕೂಡ ಬಿಡೋದಿಲ್ಲ. ಅಲ್ಲ, ನಿಮ್ಮ ಲೀಡರ್ಗಳು ಮುಸ್ಲಿಮರ ಹತ್ರ ಬಂದು ಟಿಪ್ಪು ಸುಲ್ತಾನ್ ಖಡ್ಗ ಕೈಯಲ್ಲಿ ಹಿಡ್ಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡು ಪ್ರೆಸ್ಸಿಗೆ ಪೇಪರಿಗೆ ಎಲ್ಲ ಫೋಟೋ ಕೊಟ್ಟಿದ್ರಿ, ಈಗೇನ್ ಬಂತು ನಿಮ್ಗೆ ರೋಗ? ಅದನ್ನೆಲ್ಲ ಮರ್ತು ಬಿಟ್ರ? ಹೇಳಿ ಒಂದ್ ಸ್ವಲ್ಪ. ಡಿಯರ್ ಫ್ರೆಂಡ್ಸ್, ಈ ಸಮಾಜದ ಬುದ್ಧಿಜೀವಿಗಳು, ಹಿತಚಿಂತಕರು, ಜ್ಞಾನಿಗಳು, ಇತಿಹಾಸಕಾರರು ಇವರೆಲ್ಲರೂ ಟಿಪ್ಪುವಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾನೇ ಇರಲಿ, ಹಾಗೆ ದಾಖಲೆಗಳನ್ನು ಕೊಡುತ್ತಾನೇ ಇರಲಿ. ನಾವು ಜನಸಾಮಾನ್ಯರು ಈ ಎಲ್ಲ ದಾಖಲೆಗಳನ್ನು, ಈ ಎಲ್ಲ ಚರ್ಚೆಯನ್ನು, ಪೇಪರಲ್ಲಿ ಬರ್ತಿರೋ 2-3 ಕಿಲೋಮೀಟರ್ ಉದ್ದದ ದಾಖಲೆಗಳನ್ನು ನೋಡ್ತಾನೆ ಇರೋಣ, ಓದ್ತಾನೇ ಇರೋಣ, ಅಧ್ಯಯನವನ್ನು ಮಾಡ್ತಾನೇ ಇರೋಣ. ಆದರೆ ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮೊದಲು ಯಾವುದೇ ಲೀಡರನ್ನು ನಂಬಿಕೊಂಡು, ಪಾಲಿಟಿಷಿಯನ್ನನ್ನು ನಂಬಿಕೊಂಡು, ಧರ್ಮದ ಗುರು ಅನ್ನೋವನನ್ನು ನಂಬಿಕೊಂಡು ನಿರ್ಧಾರಕ್ಕೆ ಡಿಸಿಷನ್ಗೆ ಬರೋದು ಬೇಡ. ನಮ್ಮ ನಿರ್ಧಾರ ನಮ್ಮದಾಗಲಿ, ನಮ್ಮ ನಿರ್ಧಾರ ಪ್ರಾಮಾಣಿಕವಾಗಿರಲಿ. ಅಲ್ಲಿವರೆಗೆ ನಾನು ಅಂದರೆ ಕಲೈಡೋಸ್ಕೋಪ್ ಹೋಗಿ ಬರ್ತೀನಿ. ಮುಂದಿನ ಬಾರಿ ಮೈಕ್ರೋಸ್ಕೋಪ್ ಮತ್ತು ಟೆಲಿಸ್ಕೋಪ್ ಜೊತೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ. ನಮಸ್ಕಾರ. ಶಬಾಖೇರ್.